ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾ ಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಇಬ್ಬುಡ್ಲ ಹಣ್ಣಿನ ಜ್ಯೂಸ್. ಇದರಲ್ಲಿ ನಾವು ರಸಾಯನ ಕೂಡ ಮಾಡ್ಕೊಳ್ಬೋದು. ಈ ಹಣ್ಣು ಸೇಮ್ ಮಸ್ಕ್ಮೆಲನ್ ತರಾನೇ ಟೇಸ್ಟ್ ಇರ್ತದೆ. ನಾವಿದನ್ನು ಹಬ್ಬದ ದಿನಗಳಲ್ಲಿ ದೇವರ ನೈವೇದ್ಯಕ್ಕೆ ಇಟ್ಟು ಉಪಯೋಗಿಸ್ಬೋದು. ಚಿಕ್ಕವರಿಂದ ದೊಡ್ಡವರವರೆಗೆ ತುಂಬ ಇಷ್ಟಪಟ್ಟು ಕುಡಿಯುವಂಥ ಒಂದು ಹೆಲ್ತಿಯಾದ ಡ್ರಿಂಕ್. ನಾನಿಲ್ಲಿ ಒಂದು ಇಡೀ ಇಬ್ಬುಡ್ಲ ಹಣ್ಣನ್ನು ತಗೊಂಡಿದ್ದೇನೆ. ನೋಡಿ, ಇದು ಚೆನ್ನಾಗಿ ಹಣ್ಣಾಗಿದೆ. ಹೀಗೆ ಸೀಳಿದೆ ಅಂದರೆ ಒಳಗೆ ತುಂಬ ಚೆನ್ನಾಗಿ ಹಣ್ಣಾಗಿದೆ ಅಂತ ಅರ್ಥ. ಇದನ್ನು ನಾವು ಜಾಸ್ತಿ ಹೊತ್ತು ಹಾಗೆ ಹೊರಗೆ ಇಡದೆ ಬೇಗನೆ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಇದು ಸೇಮ್ ಸೌತೆಕಾಯಿ ಥರನೇ ಕಾಣಿಸ್ತದೆ. ಒಳಗಿನ ಬೀಜ ಕೂಡ ಹಾಗೆ ಇರ್ತದೆ. ಇದನ್ನು ನಾವು ಒಂದು ಚಮಚದ ಸಹಾಯದಿಂದ ಹೀಗೆ ತೆಕ್ಕೊಳ್ಬೇಕು. ನೋಡಿ, ಈಗ ನಾನು ಚೆನ್ನಾಗಿ ತೆಕ್ಕೊಂಡಿದ್ದೇನೆ. ನಂತರ ಇದರ ಸಿಪ್ಪೆ ಕೂಡ ಹಾಗೆ ತುಂಬ ಈಸಿಯಾಗಿ ಅಷ್ಟೇ ಬೇಗನೆ ತೆಕ್ಕೊಳ್ಳಿಕ್ಕೆ ಬರ್ತದೆ. ಇದನ್ನು ಕೂಡ ನಾನು ಹಾಗೆ ಕೈಯಲ್ಲಿ ತೆಕ್ಕೊಳ್ತಾ ಇದ್ದೇನೆ. ನೋಡಿ, ಈ ಹಣ್ಣು ಮಸ್ಮಲನ್ ಥರನೇ ಇರ್ತದೆ ಟೇಸ್ಟ್. ಸ್ವಲ್ಪ ಉದ್ದವಾಗಿರ್ತದೆ, ಅದರ ಹಾಗೆ ರೌಂಡಾಗಿ ಇರೋದಿಲ್ಲ. ಇದನ್ನು ನಾನು ಸಿಪ್ಪೆ ಎಲ್ಲ ತೆಕ್ಕೊಂಡ ಮೇಲೆ ಹೀಗೆ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ತಾ ಇದ್ದೇನೆ. ನೋಡಿ, ಈ ಹೆಚ್ಚಿಟ್ಕೊಂಡದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಳ್ತೇನೆ. ಈಗ ನಾವಿದನ್ನು ಹಬ್ಬದ ದಿನಗಳಲ್ಲಿ ದೇವರ ನೈವೇದ್ಯಕ್ಕೆ ಇಡ್ಬೋದು, ಹಾಗೆ ಉಪವಾಸ ಮಾಡಿದರೆ ಇದನ್ನೇ ಸೇವಿಸಬಹುದು. ನಾವೀಗ ಇದರ ಜ್ಯೂಸನ್ನು ಮಾಡೋದ್ರಿಂದ ಹಣ್ಣನ್ನು ಹೀಗೆ ಹೆಚ್ಚಿಟ್ಕೊಳ್ತಾ ಇದ್ದೇನೆ. ಈ ಒಂದು ಇಡೀ ಹಣ್ಣಿನ ಪಲ್ಪ್ನಲ್ಲಿ ಒಂದು 15 ಲೋಟ ಆಗುವಷ್ಟು ಜ್ಯೂಸನ್ನು ನಾವೀಗ ಮಾಡ್ಕೊಳ್ಬೋದು. ಈ ಕಟ್ ಮಾಡಿ ಇಟ್ಕೊಂಡಂತಹ ಪಲ್ಪ್ಗಳನ್ನು ನಾನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಇವನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ ಮೇಲೆ ನಾವೀಗ ಇದನ್ನು ನುಣ್ಣಗೆ ಸಕ್ಕರೆಯ ಬದಲು ಬೆಲ್ಲವನ್ನು ಹಾಕ್ಕೊಂಡು ನುಣ್ಣಗೆ ಅರ್ಕೊಳ್ತಾ ಇದ್ದೇನೆ. ಇದು ಹೆಲ್ತಿಗೂ ತುಂಬಾ ಒಳ್ಳೆಯದು, ಅದಕ್ಕೋಸ್ಕರ ನಾನು ಇಲ್ಲಿ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೇನೆ. ನಂತರ ಫ್ಲೇವರಿಗೋಸ್ಕರ 2 ಏಲಕ್ಕಿಯನ್ನು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಕೆಲವರು ಇದಕ್ಕೆ ಖರ್ಜೂರ ಕೂಡ ಆ್ಯಡ್ ಮಾಡ್ತಾರೆ. ನಂತರ ಇದನ್ನು ಪೇಸ್ಟ್ ಮಾಡಲಿಕ್ಕೋಸ್ಕರ 1 ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕಿ ನುಣ್ಣಗೆ ಹರ್ಕೊಂಡು ಬಂದಿದ್ದೇನೆ. ಈ ಪಲ್ಪ್ನ ಪೇಸ್ಟನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ಈಗ ನಾವಿಲ್ಲಿ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡಬಹುದು, ಯಾಕೆಂದರೆ ಇದು ಪಲ್ಪ್ ಸ್ವಲ್ಪ ದಪ್ಪನೇ ಇರೋದ್ರಿಂದ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೋಡಿ, ಈಗ ಒಳ್ಳೆ ಚೆನ್ನಾಗಿ ಪೇಸ್ಟಾಗಿ ನೀರಾಗಿದೆ. ಈಗ ಇದಕ್ಕೆ 2 ಲೋಟ ಆಗುವಷ್ಟು ಹಾಲನ್ನು ಸೇರಿಸಿ ಕ್ವಾಂಟಿಟಿ ಹಾಗೆ ಟೇಸ್ಟನ್ನು ನಾನೀಗ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಹಾಲನ್ನು ಸೇರಿಸೋದ್ರಿಂದ ಇದು ಒಳ್ಳೆ ಟೇಸ್ಟ್ ಕೊಡ್ತದೆ. ಹಾಗೆ ಈ ನಮ್ಮ ಇಬ್ಬುಡ್ಲ ಜ್ಯೂಸ್ ರೆಡಿಯಾಗಿದೆ. ನೋಡಿ, ನೋಡ್ತಾ ಇದ್ದೀರಲ್ಲ, ಇಬ್ಬುಡ್ಲ ಜ್ಯೂಸ್ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದನ್ನು ನೀವು ಐಸ್ ಕ್ಯೂಬ್ ಹಾಕ್ಕೊಂಡು ಅಥವಾ ಫ್ರಿಜ್ನಲ್ಲಿ 1/2 ಗಂಟೆ ಇಟ್ಟು ಕೂಡ ಸರ್ವ್ ಮಾಡ್ಬೋದು. ಬೇಸಿಗೆಯ ಆಯಸವನ್ನು ನೆಗೆಸಲು ಒಂದು ಒಳ್ಳೆಯ ಹೆಲ್ತಿಯಾದ ಡ್ರಿಂಕ್. ನೀವು ಕೂಡ ಇದನ್ನು ಮಾಡಿ ನೋಡಿ, ರುಚಿ ಹೇಗಿದೆ ಅಂತ ಹೇಳಲಿಕ್ಕೆ ಮರಿಬೇಡಿ. ಈ ವಿಡಿಯೋ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ದರೆ ಯಾಕೆ ತಡ, ಎಲ್ಲರೂ ಬೇಗನೆ ಟ್ರೈ ಮಾಡಿ. ಈ ವಿಡಿಯೋಗೊಂದು ಲೈಕ್ ಹಾಗೆ ನಿಮ್ಮವರೆಲ್ಲರಿಗೂ ಶೇರ್ ಮಾಡಿ. ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಸಂಚಿಕೆಯಲ್ಲಿ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.